ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಫೀಸ್ ಬಗ್ಗೆ ಗೊಂದಲ ಇತ್ತು, ಎಕ್ಸ್ಟ್ರಾ ಫೀಸ್ ಕೂಡ ಆ್ಯಡ್ ಮಾಡಿದರು ಸ್ಕಿಲ್ ಫೀಸ್ ಅಂತ, ಈಗ ಡೌಟ್ ಅಂತ ಗೊಂದಲ ಕೂಡ ಇತ್ತು. ಈಗ VTU ಅವ್ರ ಕಡೆಯಿಂದ ಮತ್ತು KEA ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಫೀಸ್ ಬಗ್ಗೆ. ನಿಮ್ಮದು ಫಸ್ಟ್ ಇಯರ್ ಎಂಟ್ರೆನ್ಸ್ ಫೀಸ್ KEA ಇಂಜಿನಿಯರಿಂಗಲ್ಲಿ ಯಾರು CET ಬರೆದು CET ಮುಗಿಸಿ ಇಂಜಿನಿಯರಿಂಗ್ ಹೋಗ್ತಾ ಇದ್ದೀರಾ, ಆ ವಿದ್ಯಾರ್ಥಿಗಳಿಗೆ ಗೊಂದಲ ಇತ್ತು ಫೀಸ್ ಬಗ್ಗೆ. ಸ್ಕಿಲ್ ಫೀಸ್ ಅಂತ ಲ್ಯಾಬ್ ಫೀಸ್ ಅಂತ ಎಕ್ಸ್ಟ್ರಾ ಹಾಕಿದ್ರು. ಈಗ ವಿದ್ಯಾರ್ಥಿಗಳು ಎಷ್ಟು ಕೊಡಬೇಕು ಅಂತ ಕೂಡ ಗೊಂದಲ ಇತ್ತು. ಮುಂಚೆ ಬಂದುಬಿಟ್ಟು 33,000 ಅಂತ ತೋರಿಸ್ತಾ ಇತ್ತು, ಹಿಂದೆ ಬಂದ್ಬಿಟ್ಟು 23,000 28,000 ಅಂತ ತೋರಿಸ್ತಾ ಇತ್ತು, ಗೊಂದಲ ಇತ್ತು. ಅದು ಗೊಂದಲ ನಿವಾರಣೆ ಮಾಡೋಕ್ಕೆ ಈಗ VTU ಅಥವಾ KEA ಕಡೆಯಿಂದ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಫಾರ್ ಫಸ್ಟ್ ಇಯರ್ BE BTEC B ಪ್ಲಾನ್ BE ಆರ್ಕ್ ಅಕಾಡೆಮಿಕ್ ಇಯರ್ 2021-22 ವಿದ್ಯಾರ್ಥಿಗಳು. ಯಾರು ವಿದ್ಯಾರ್ಥಿಗಳು ಅಕಾಡೆಮಿಕ್ ಇಯರ್ 2021-22 ಬರ್ತೀರಾ, ಅಂದರೆ ಈ ವರ್ಷ CET ಬರೆದು ನೆಕ್ಸ್ಟ್ ಹೋಗ್ತಿರ್ತಾರಲ್ಲ, ಆ ವಿದ್ಯಾರ್ಥಿಗಳಿಗೆ VTU ಕಡೆಯಿಂದ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಬೆಂಗಳೂರು ಮತ್ತು KEA ಶುಲ್ಕ ವಿವರ KEA ಕಡೆಯಿಂದ ಮತ್ತು ಸರ್ಕಾರ ಮತ್ತು VTU ಸರ್ಕ್ಯುಲರ್ ಮತ್ತು ಮಾನ್ಯ ಕುಲಪತಿ ಕೂಡ ಅನುಮೋದನೆ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಮೆನ್ಷನ್ ಮಾಡಿದಂಥ ವಿದ್ಯಾರ್ಥಿಗಳು ನೀವು ನೋಡ್ಬೋದು. ಇಲ್ಲಿ ನೀವೇನು ಮಾಡಬೇಕಂದ್ರೆ, ಈಗ ಆಲ್ರೆಡಿ ನಿಮಗೆ ಗೊತ್ತಿರೋಗೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಅಡಿಷನಲ್ ಫೀಸ್ನ ಕಟ್ಟಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿದರು. ಆ್ಯಸ್ ಯೂಶ್ವಲ್ ನಿಮ್ಮ ಅಡ್ಮಿಷನ್ ಆರ್ಡರ್ ಕೂಡ ಇತ್ತು, ನಿಮಗೆ ನೀವು KEA ನೋಡಿದ್ರೆ ನಿಮ್ಮ ಅಡ್ಮಿಷನ್ ಆರ್ಡರ್ ಕೂಡ ಇತ್ತು. ಈಗ ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಇನ್ ದಿಸ್ ರಿಗಾರ್ಡಿಂಗ್ ಆಸ್ ಪರ್ ಗೌರ್ಮೆಂಟ್ ಆರ್ಡರ್ ಯು ಆರ್ ಇಯರ್ ಬೈ ಇನ್ಫಾರ್ಮ್ ಟು ಕಲೆಕ್ಟ್ ದ ಸ್ಕಿಲ್ ಲ್ಯಾಬ್ ಫೀಸ್ ಇಫ್ ಎನಿ ಇಸ್ ರೆಕಮೆಂಡ್ ಬೈ VTU ವಿಚ್ ಇಸ್ ಟೋಟಲಿ ಆಪ್ಷನಲ್ ಫಾರ್ ಸ್ಟೂಡೆಂಟ್ಸ್. ಅಂದರೆ ನೀವು ಸ್ಕಿಲ್ ಲ್ಯಾಬ್ ಎಕ್ಸ್ಟ್ರಾ ಪೇ ಮಾಡಬೇಕಿತ್ತಲ್ಲ, 10,000 ರೂಪಾಯಿ ಏನಾಯಿತ್ತು ಸ್ಕಿಲ್ ಲ್ಯಾಬ್ ಫೀಸು, ಅದು ಇಸ್ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ. ಆಪ್ಷನಲ್ ಅಂದರೆ ನೀವು ಕಟ್ಟಬಹುದು ಅಥವಾ ಕಟ್ಟಲೇ ಇರ್ಬೋದು, ಇದು ಒಂದು ಆಪ್ಷನಲ್ ಆಗಿ ನಾವು ಕೊಟ್ಟಿದ್ದೀವಿ ಅಂತೇಳಿ VTU ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಗೌರ್ಮೆಂಟ್ ಕಡೆಯಿಂದ ಕೂಡ ಅನೌನ್ಸ್ಮೆಂಟ್ ಬಂದಿದೆ. ಅಥವಾ ನೀವು ಕೇಳ್ಬೋದು ಕಟ್ಬೋದಾ ಬೇಡವಾ ಅಂತ, ಇದು ಆಪ್ಷನಲ್ ಆಗಿರುತ್ತೆ, ನಿಮ್ಮ ಇಚ್ಛೆ. ನೀವು ಕಟ್ಬೋದು ಅಂದರೆ ನಿಮ್ಗೆ ಕಟ್ಬೋದು, ಇಲ್ಲಾಂದರೆ ಕಟ್ಬೋದು, ಕಟ್ತಾ ಇರ್ಬೋದು. ಬಟ್ ಇಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ನೀವು ನೋಡ್ಬೋದು, ದ ಸ್ಟೂಡೆಂಟ್ ಕ್ಯಾನ್ ಡಿಸೈಡ್ ಅಬೌಟ್ ದ ಸ್ಕಿಲ್ ಲ್ಯಾಬ್ ಫೀಸ್ ಟು ಪೇಡ್ ಅಟ್ ದ ಇನ್ಸ್ಟಿಟ್ಯೂಷನ್ ಓನ್ಲಿ ಇಫ್ ದೇ ವಿಶ್. ಅಂದರೆ ವಿದ್ಯಾರ್ಥಿಗಳು, ಯಾವುದು ವಿದ್ಯಾರ್ಥಿಗಳು ಇಚ್ಛೆಪಟ್ಟರೆ ಮಾತ್ರ ತಾವು ಫೀಸ್ನ ಕಟ್ಟಿ, ಅಂದರೆ ಟೋಟಲ್ ಫೀಸ್ ಅಲ್ಲ ಸ್ಕಿಲ್ ಲ್ಯಾಬ್ ಫೀಸ್. ಅಂದರೆ ಸ್ಕಿಲ್ ಲ್ಯಾಬ್ ಫೀಸ್ ಅಂದರೆ ಎಕ್ಸ್ಟ್ರಾ ಸ್ವಲ್ಪ 10,000 ಏನೋ ಸ್ಕಿಲ್ ಲ್ಯಾಬ್ ಫೀಸ್ ಅಲ್ಲ, ಅದು ಸ್ಕಿಲ್ ಲ್ಯಾಬ್ ಫೀಸ್ನ ಇಚ್ಛೆ ಇದ್ದರೆ ಮಾತ್ರ ಕಟ್ಟಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ದ ಕಾಲೇಜಸ್ ಕ್ಯಾನ್ ಚಾರ್ಜ್ ಲೆಸ್ಸರ್ ದೆನ್ ರೈ ರೆಕಮೆಂಡ್ ಫೀಸ್ ಬೈ ದ ಯೂನಿವರ್ಸಿಟಿ ಫಾರ್ ಸ್ಕಿಲ್ ಲ್ಯಾಬ್ ಫೀಸ್. ಅಂದರೆ ಕಾಲೇಜ್ಗಳು ಬೇಕಾದ್ರೆ ಕಲೆಕ್ಷನ್ ಮಾಡ್ಬೋದು ಕಡಿಮೆ, ಅಂದರೆ ಯೂನಿವರ್ಸಿಟಿ 10,000 ಹೇಳಿದರೆ ಅವರು ಎಷ್ಟು ಬೇಕಷ್ಟು ಕಡಿಮೆಯನ್ನು ಬೇಕಾದ್ರೆ ಕಲೆಕ್ಟ್ ಮಾಡ್ಬೋದು, ಅದು ಕಾಲೇಜಿಗೆ ಬಿಟ್ಟಿದ್ದು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ಬೋದು, ಅಂದರೆ ವಿದ್ಯಾರ್ಥಿಗಳಿಗೆ ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಫೀಸ್ ಎಕ್ಸ್ಟ್ರಾ ಹೈಕ್ ಆಗಿರೋದು, 10,000 ಎಕ್ಸ್ಟ್ರಾ ಹೈಕ್ ಆಗಿರೋದು ಸ್ಕಿಲ್ ಲ್ಯಾಬ್ ಫೀಸ್ ಅಂತ ಹೈಕ್ ಆಗಿರೋದ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳು ಇಚ್ಛೆ ಪಟ್ಟರೆ ಮಾತ್ರ ನೀವು ಕಡಿಮೆ ಆಗುತ್ತೆ, ನಿಮ್ಮ ವಿಶ್. ಅಂದರೆ ವಿದ್ಯಾರ್ಥಿಗಳ ಇಚ್ಛೆ, ಇನ್ ಕೇಸ್ ಬಂದ್ಬಿಟ್ಟು ಕಾಲೇಜ್ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ, ಕಾಲೇಜವರು ಕೂಡ ಕಡಿಮೆ ಫೀಸ್ ಅನ್ಬೇಕಾದ್ರೆ ಕಲೆಕ್ಟ್ ಮಾಡಬಹುದು, ಇಚ್ಛೆ ಪಟ್ಟರೆ ಮಾತ್ರ ಕಾಲೇಜವರು ಕೂಡ ಕಡಿಮೆ ಪಡ್ಕೋಬೋದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಅದ್ರ ಬಗ್ಗೆ ತಿಳ್ಕೊಬೋದು. ಈಗ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇದ್ದಿದ್ದು ಸಾಲ್ವ್ ಆಯಿತು ಅನ್ಕೋತೀನಿ, ಎಕ್ಸ್ಟ್ರಾ ಫೀಸ್ ಎಷ್ಟು ಕಟ್ಟಬೇಕು ಅದು ಸಾಲ್ವ್ ಆಯಿತು ಅನ್ಕೋತೀನಿ. ಇಚ್ಛೆ ಪಟ್ಟರೆ ಮಾತ್ರ ನೀವು ಸ್ಕಿಲ್ ಲ್ಯಾಬ್ ಫೀಸ್ ಎಕ್ಸ್ಟ್ರಾ ಸರ್ ನೀವು ಇಚ್ಛೆ ಪಟ್ಟರೆ ಮಾತ್ರ ಕಟ್ಟಬೇಕು, ಇಲ್ಲ ಕಟ್ಟಂಗಿಲ್ಲ. ಕಾಲೇಜ್ ಕನ್ನ ಡಿಸೈಡ್, ಕಾಲೇಜು ಡಿಸೈಡ್ ಮಾಡ್ತದೆ. ಬೇಕಾದ್ರೆ ಕಡಿಮೆ ಕಟ್ಟೋ ಅನ್ನೋದ್ರೆ ಬೇಕಾದ್ರೆ ಕಾಲೇಜ್ ಡಿಸೈಡ್ ಮಾಡ್ತದೆ. ಇದು ಟೋಟಲಿ ಡಿಪೆಂಡ್ ಆನ್ ನಿಮ್ಮ ಅಥವಾ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಕಾಲೇಜ್ ಅವರು ಏನು ತಿಳಿಸ್ತಾರೆ ಅದ್ರ ಬಗ್ಗೆ ನಿಮಗೆ ಡಿಪೆಂಡ್ ಆಗ್ತದೆ. ಇದು ಇವತ್ತಿನ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ.